ಎಲ್ಲರಿಗೂ ನಮಸ್ಕಾರ. ನಾನು ಪದ್ಮಜಾ ಜ್ಯೋತಿಷಿ. ಜ್ಯೋತಿಷ, ವಾಸ್ತು, ಆರೋಗ್ಯ, ಸೌಂದರ್ಯ, ಸಲಹೆಗಳು, ಜ್ಯೋತಿಷ್ಯದ ವಿಷಯ. ಜ್ಯೋತಿಷ್ಯಶಾಸ್ತ್ರದಲ್ಲಿ ಚಂದ್ರ ವಿದ್ಯಾಭ್ಯಾಸ ಕಾಲದಲ್ಲಿ ಸಕಲ ಸೌಕರ್ಯ, ಅನುಕೂಲಗಳು, ಊಟ ವಸತಿ ಸೌಲಭ್ಯಗಳು ಜಾತಕರಿಗೆ ಚಂದ್ರ ಜಾತಕದಲ್ಲಿ ಬಲಿಷ್ಠವಾಗಿದ್ದರೆ ಎಲ್ಲವೂ ಉತ್ತಮವಾಗಿರುತ್ತವೆ. ಚಂದ್ರನು ನೀರಿಗೆ ಕಾರಕನಾದ್ದರಿಂದ ನೀರಿಗೆ ಸಂಬಂಧಪಟ್ಟ ಕೆಲವು ವಿದ್ಯೆಗಳನ್ನು ನೋಡೋಣ. ನೀರಾವರಿ, ಸಾರಿಗೆ, ವ್ಯವಸಾಯ, ಮೀನುಗಾರಿಕೆ, ಆಹಾರ ಪಾನೀಯಗಳು, ಹಾಲು, ತೋಟ, ಸಮುದ್ರ ಉತ್ಪನ್ನಗಳು ಮುಂತಾದವು. ವಾಸ್ತು ವಿಷಯ. ಗೃಹ ನಿರ್ಮಾಣಕ್ಕೆ ಸಕಾಲ. ಹವಾಮಾನದ ದೃಷ್ಟಿಯಿಂದ, ಸಾಂಪ್ರದಾಯ ದೃಷ್ಟಿಯಿಂದ ಶಾಸ್ತ್ರಜ್ಞರು ವರ್ಷದ ಕೆಲವು ತಿಂಗಳಲ್ಲಿ ಮನೆ ನಿರ್ಮಾಣ ಮಾಡಬಾರದೆಂದು ಹೇಳಿದ್ದಾರೆ. ವಾಸ್ತುಶಾಸ್ತ್ರ ದೀಪಿಕೆಯಲ್ಲಿ ಹೇಳಿರುವಂಥ ಈ ಮಾಸಗಳು ಹೀಗಿವೆ. ಚೈತ್ರ ವೈಶಾಖ ಉತ್ತಮ, ಜ್ಯೇಷ್ಠ ಆಷಾಢ ಅಶುಭ, ಶ್ರಾವಣ ಸಂಪತ್ಕರ, ಭಾದ್ರಪದ ಆಶ್ವಯುಜ ಅಶುಭ, ಪಿತೃಮಾಸವಾದ್ದರಿಂದ ಇದು ಸರ್ವದಾ ಒಳ್ಳೆಯದಲ್ಲ. ಕಾರ್ತೀಕ ಧನಲಾಭಕರ, ಮಾರ್ಗಶಿರ ಪುಷ್ಯ ಅಶುಭ, ಮಾಘ ಐಶ್ವರ್ಯ ಲಾಭ. ಆರೋಗ್ಯದ ವಿಷಯ. ಆಹಾರ ಪದಾರ್ಥಗಳು. ಆಹಾರ ಪದಾರ್ಥಗಳನ್ನು ತಯಾರಿಸುವಾಗ ದಾಲ್ಚಿನಿ, ಶುಂಠಿ, ಕಾಳುಮೆಣಸು ಇತ್ಯಾದಿ ಮಸಾಲೆ ಪದಾರ್ಥಗಳನ್ನು ಹೆಚ್ಚಾಗಿ ಬಳಸಿ. ಇವುಗಳು ನಿಮ್ಮ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿಯನ್ನು ಪ್ರಚೋದಿಸುತ್ತವೆ ಮತ್ತು ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ಕಡಿಮೆಗೊಳಿಸಲು ನೆರವಾಗುತ್ತವೆ. ಸೌಂದರ್ಯದ ವಿಷಯ. ಮುಲ್ತಾನಿ ಮಣ್ಣು. ಮುಲ್ತಾನಿ ಮಣ್ಣನ್ನು ಮುಖದ ಮೇಲೆ ಹಚ್ಚುವುದರಿಂದ ಮುಖದ ಮೇಲಿನ ಪಿಂಪಲ್ಸ್ ಅಂದರೆ ಗುಳ್ಳೆಗಳು ಒಣಗುತ್ತವೆ ಹಾಗೂ ನಿಮ್ಮ ಮುಖ ತೇಜವಂತವಾಗಿ ಇರುತ್ತದೆ. ಮುಂದುವರಿಯುತ್ತದೆ. ಧನ್ಯವಾದಗಳು. ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.